बेंगलुरु मिनिस्टर ने एदर्सरी ಯೂನಿವರ್ಸಿಟಿ ನಡೀಬೇಕು, ಯೂನಿವರ್ಸಿಟಿಲಿ ಯಾರ ಡಿಗ್ರಿ ಕೊಡ್ಬೇಕಂದ್ರೆ ಎವಾಲ್ಯೂಯೇಷನ್ ಮಾಡಬೇಕು, ಯಾರು ಕಷ್ಟಪಟ್ಟು ಹೋಗ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಯಾರು ಕೆಪಾಸಿಟಿ ಇಲ್ಲ ಓದ್ಬೇಕಪ್ಪ. ನಾವು ನಮ್ಮ ಕೆಲಸ ಮನುಷ್ಯ ರಾಜಕೀಯ ಮಾಡೋದ್ರಾಗೆ ಆಡಳಿತ ಮಾಡೋದ್ರಾಗೆ ಎಲ್ಲರ ಒಳ್ಳೇದಕ್ಕೆ ಸಪೋರ್ಟ್ ಮಾಡ್ಬೇಕಲ್ವ? ಹೌದು ಸರ್, 100% ಕರೆಕ್ಟ್. ಬಿಡಿ ಬರೀತಾರೆ, ಯಾರಿಗೆ ಶಕ್ತಿ ಐತೆ ನಾವು ಮೈಗಳಿಗೆ ಕಣ್ರಿಗೆ ಸುಳ್ಳಿಗೆ ಪರಿತಿರಿ ಕೇಳಿ ಸ್ಟ್ರೈಕ್ ಮಾಡಿದ್ರೆ ಸಪೋರ್ಟ್ ಮಾಡಕ್ಕೆ ಯೂನಿವರ್ಸಿಟಿ ನಡೆಸಕ್ಕಾಗುತ್ತಾ? ಕಾಲೇಜ್ ಯೂನಿವರ್ಸಿಟಿ ಯಾರಿಗೋಸ್ಕರ ನಡೀಬೇಕು? ಟು ದೋಸ್ ವರ್ಕ್ ಹಾರ್ಡ್, ಶ್ರಮ ಪಡೋರ್ನ ಗುರ್ತಿಸಕ್ಕೆ. ಶ್ರಮ ಪಡೋರು ಬರ್ತಾರೆ, ಪರೀಕ್ಷೆ ಬರೀತಾರೆ. ಬಿಡಿ, ಏನು ಏನಾಗಿದೆ, ನೀವು ಎಲ್ಲ ಸ್ಟೂಡೆಂಟ್ಸ್ ಫ್ಯಾಮಿಲಿನವರು ಅವರ ಅಪ್ಪ ಅಮ್ಮಗಳು ತೊಂದರೆ ಎಲ್ಲ ಅನುಭವಿಸಿದ್ದಾರೆ ಅನ್ನೋದನ್ನ ತಾವು ಇಷ್ಟ ಇದ್ರೆ ಬಸ್ ಇಲ್ಲ ಸರ್, ಅದು ಇಷ್ಟ ಇದ್ರೆ 4 ತಿಂಗಳು ಬಿಟ್ಟು ಬರಲಿ, ಏನ್ ತಪ್ಪೇನಾಗತ್ತೆ? ಆದ್ರೆ 3 ವರ್ಷದಲ್ಲಿ ಹೆಂಗೆ ಕಂಪ್ಲೀಟ್ ಆಗುತ್ತೆ? 9 ತಿಂಗಳು ಕಂಪ್ಲೀಟ್. ನಾವು ಪ್ರಶ್ನೆ ಇಷ್ಟ ಹೇಳ, ನಿಮ್ಗೆ ಇಷ್ಟ ಇದ್ರೆ ಬರೀರಿ, ಒಬ್ಬೊಬ್ರು ಫೀಸ್ ಕಟ್ಟಕ್ ಆಗದೇ ಅನ್ನೋಂತ ಸ್ಥಿತಿ. ಅದಕ್ಕೆಲ್ಲ ನಾವೇನು ಮಾಡಕ್ಕಿರಲ್ಲ, ಒಬ್ರದ್ದು ತೊಂದರೆ ತೊಂದರೆ ಇಲ್ಲ. ಇವಕ್ಕೆಲ್ಲ ಉತ್ತರ ಹೇಳಕ್ ನಾವಿಲ್ಲ, ಫೀಸ್ ಕಟ್ಟೋ ಸ್ಟೇಜ್ ಆಗಿಲ್ಲ ಇದು. 3 ದಿವಸಕ್ಕೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ, ನೀವ್ ಹೇಳೋ ಸ್ಟೇಜ್ ಆಗಿಲ್ಲ ಇದು. ಪರಿಸ್ಥಿತಿ ಹೆಂಗಿದೆ ಸರ್, ಅನುಭವಿಸಿದಾರೆ ತಮ್ಮಂದ ಹೇಳ್ತಾ ಇರೋದು. ಲೆಟ್ ದೇಮ್ ನಾವೇನು ಮಾಡಕ್ ಅಲ್ಲ, ನಿಮ್ಮ ಮುಂದೆ ಇಡ್ತಾರದು ಪರಿಸ್ಥಿತಿ ಹಿಂಗಾಗಿ ನೋಡ್ರಿ. ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟ ಮೆಡಿಕಲ್ ಕಾಲೇಜ್ ನಿಂತಿಲ್ಲ, ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟ ಇಂಜಿನಿಯರಿಂಗ್ ಕಾಲೇಜ್ ನಿಂತಿಲ್ಲ. ಲಾ ಕಾಲೇಜಲ್ಲಿ ನಿಮ್ಗೆ ಆ ಭಾಗದ ಫೀಸ್ ಕಟ್ಟಂತ ಲಾ ಕಾಲೇಜ್ ನಾವು ನಡೆಸ್ತಾ ಇಲ್ಲ. ಮತ್ತೆ ಸೇರಿದ್ರ ನನಗೆ ಫೀಸ್ ಕಟ್ಟಕ್ ಅಷ್ಟಿತ್ತು ಅಂತ ಒಂದು ಪರಿಸ್ಥಿತಿ ಮಾಡ್ಕೊಂಡಿದ್ದಾರೆ ಸರ್. ಆದ್ರೆ 1 ವರ್ಷ ಡಿಲೇ ಆಯ್ತು, 2 ವರ್ಷ ಡಿಲೇ ಆಯ್ತು ಅಂತಂದ್ರೆ ಅವ್ರದ್ದ ಜೀವನ ಏನಾಗ್ಬೇಕು, ಅವ್ರದ್ದು ಏನಾಗ್ಬೇಕು? ನೀವು ಹೇಳೋದು ಏನಪ್ಪ ಅಲ್ಲ, ಇವಾಗ 1 ವರ್ಷ 3 ವರ್ಷದವ್ರು 5 ವರ್ಷ ಆಗಿ ಇವಾಗ ಕರೋನಾ ಇಂದಾಗಿ ಎಂತವ್ರಿಗೂ ಟೈಮ್ ವೇಸ್ಟ್ ಆಗೋಗಿದೆ. ಮನೆಗೆ ಆದಾಯ ಇಲ್ಲ, ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಮುಂದೆ ಕೇಳಿ ಏನ್ ಮಾಡ್ಬೇಕೇನ್ರಿ ಇವಾಗ? ಇದು ಅವ್ರು ಇದು ಬೇಡಿಕೆ ಏನು ಅನ್ನೋದಂದ್ರೆ ತಾವು ದಯಮಾಡಿಸಿ ಅವ್ರಿಗೆ ಏನು ಒಂದು ಕಾನೂನಲ್ಲಿ ಒಂದು ಅವಕಾಶ ಇದೆ ಅನ್ನ ಅದನ್ನು ದಯಪಾಲಿಸಿ ಮಾಡ್ತೀವಿ. ಕಾನೂನಲ್ಲಿ ರೆಗ್ಯುಲೇಷನ್ ಏನಿದೆ ಅದು ಮಾಡ್ತೀವಿ. ಅದನ್ನ ಅವರ ಹತ್ರ ನೀವು ಮಾತಾಡಿದಾಗ ಸರ್ ಇಲ್ಲ, ನನ್ಗೆ ಗೊತ್ತು ಹೋಟೆಲ್ ಅವರು ನಾವು ಸ್ನೇಹಿತರು. ಅದನ್ನ ಕಳಿಸಿ ಆಯ್ತು ಬಿಡಿ, ಹುಡ್ಕೊಂಡು ಹೋಗಿದ್ದೀವಿ ಪಾಪ ಅವ್ರನ್ನ. ಕಾನೂನಲ್ಲಿ ಮಾಡ್ತೀವಿ, ಮಾತಾಡ್ತೀವಿ.
ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟರಾವ್ ಅಂತ ಸರ್. ನನ್ನ ನಾಗಶೆಟ್ಟಹಳ್ಳಿ ಸಂಜಯ್ ನಗರ, ಅಲ್ಲೇ ಅವ್ರ ಮನೆ ಹತ್ರನೇ ಇರೋದು. ಒಂದ್ಸಲ ಯೂನಿವರ್ಸಿಟಿ ರೆಪ್ಯುಟೇಷನ್ ಹಾಳಾಗೋದ್ರೆ ಯಾರು ಮೂಸಲ ನಮ್ಮನ್ನ? ನಾವು ಒಂದೇ ಅಲ್ಲ, ಇವತ್ತು ಲಾ ಕಾಲೇಜ್ ನಡೆಸ್ತಿರೋದು. ದೇರ್ ಇಸ್ ಲಾ ಕಾಲೇಜ್, ಜೆ ಎಸ್ ಎಸ್ ಕಾಲೇಜ್ ಎಕ್ಸಾಮ್ ನಿಂತಿಲ್ಲ, ಬ್ಯಾಂಗ್ಳೂರ್ ಲಾ ಕಾಲೇಜ್ ಎಕ್ಸಾಮ್ ನಿಂತಿಲ್ಲ, ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರ್ದ ಎಕ್ಸಾಮ್ ನಿಂತಿಲ್ಲ. ಇಂಡಿಯಾ ದೇಶದಾಗೆ ಸುಮಾರು ಲಾ ಕಾಲೇಜ್ ಇದ್ದಾವೆ ಸರ್. ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವೇನಾದ್ರು ಎಕ್ಸಲೆನ್ಸ್ ಬರ್ತಂತ ನೋಡ್ಬೇಕು, ಇಲ್ಲದ್ರೆ ಯಾರು ನಮ್ಮನ್ನು ಮೂಸಲ್ಲ. ನಾಳೆ ನಿಮಗೋಸ್ಕರ ನಾವು ಯೂನಿವರ್ಸಿಟಿ ರೆಪ್ಯುಟೇಷನ್ ತೆಗೆದ್ರೆ ಓವಿ ವಿ ನಾಟ್ ಆನರ್ ದಿ ಡಿಗ್ರಿ ಆಫ್ ಕೆ ಎಸ್ ಎಲ್ ಅಂತ. ನಾಳೆ ಇದು 15-20 ವರ್ಷದಿಂದ ಬೆಂಗಳೂರು ಯೂನಿವರ್ಸಿಟಿಗೆ ಈ ಸ್ಥಿತಿ ಬಂದಿತ್ತು. ಯೂನಿವರ್ಸಿಟಿ ರೆಪ್ಯುಟೇಷನ್ಗಳು ಊಸ್ತೇ ಹೋದರೆ ಅಲ್ಲಿ ಓದೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಯಾರು ನಿಮಗೆ ಕಾರ್ಪೊರೇಟ್ ಸೆಕ್ಟರ್ ಒಬ್ಬನೇ ಒಬ್ಬರಲ್ಲ ನಿಮಗೆ ಕೆಲಸ ಕೊಡೋಕ್ಕೆ. ಇವತ್ತು ಈ ಥರ ಎಲ್ಲ ನಾವು ಮಾಡ್ಕೊಂಡು ಹೋದ್ರೆ ಯಾರು ಒಳ್ಳೆ ಹುಡುಗರು ಗೂಗಲ್ಗೆ ಯಾಕಪ್ಪ ಅಡ್ಡಿ ಮಾಡ್ತೀರಾ? ಕಷ್ಟಪಟ್ಟು ಕಂಪ್ನಿಗಳಿಗೆ ಅಲ್ಲಿ ಇಲ್ಲಿ ಹೋಗಂತವ್ರ ಹೋಗಕ್ಕೆ ಬಿಡಿ. ಅದರಲ್ಲಿ ಏನಿಲ್ಲ, ತಿರುಗಾಡೋದಾಗಲ್ಲ. ಸೆಪ್ಟೆಂಬರ್ ಕಟ್ಕೊಂಡ್ರೆ ಇನ್ನೊಂದು ಎಕ್ಸಾಮ್ ತಗೊಂಡ್ರೆ ಏನಾಗಲ್ಲ. ಏನು ಒಂದೇ ಅಟೆಂಪ್ಟಿಗೆ ಪಾಸ್ ಆದವ್ರನ್ನ ಲಯರ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ಆಗುತ್ತೆ, ಆಗದ್ರೆ ನೆಕ್ಸ್ಟ್ ಅಟೆಂಪ್ಟ್ ಅಂತ ಹೇಳಿ. ನಿಮ್ಗಾಗಲ್ಲ ಅಂತ ಪರೀಕ್ಷೆನೇ ಮುಂದೂಡಿ ಅಂತ ಹೋರಾಟ ಮಾಡ್ತೀರ? ಬಿಟ್ಬಿಡಿ. ಈಗ ಅದೇ ಸರ್ ಮ್ಯಾಟ್ರು, ಇವಾಗ ತಮ್ಮಂದೆ ಎಲ್ಲ ಗೊತ್ತಿದೆ ಏನು ನೋಡ್ರಿ. ಮ್ಯಾಟ್ರ್ ಇಸ್ ಆಲ್ರೆಡಿ ಡಿಸ್ಕಸ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ. ಕರ್ನಾಟಕ ಹೈಕೋರ್ಟ್ ಬಂದೇನೆ ಕ್ವಶನ್ ಮಾಡಿ ನಾವು ಹೇಳಿ, ಹೈಕೋರ್ಟ್ ವಾಸ್ ಗ್ರೇಷಿಯಸ್ ಎನಫ್ ಟು ಅಲೋ ಎಕ್ಸಾಮಿನೇಷನ್ಸ್. ತಿರ್ಗಿ ಎಲ್ಲರೂ ಹೆಂಗೆ ಚರ್ಚೆ ಮಾಡೋಣ ಮ್ಯಾಟ್ರನ್ನ? ನಿಮ್ಮ ಹತ್ರ ಚರ್ಚೆ ಮಾಡಿರ ಸೀದಾ ಕೋರ್ಟ್ ಹೋದ್ರು. ಇಡೀ ಕೋರ್ಟ್ ಅಲ್ಲಿ ಆದೇಶ ಪಾಲನೆ ಮಾಡ್ತಿದ್ವಿ ನಾವು. ನನಗೆ ನಿಮಗೆ ವೆಂಕಟರಾಯ್, ನಿಮಗೆ ನಮಗಿಂತ ಸರ್ ಡೀಟೇಲ್ ಆಗಿ ಹೈಕೋರ್ಟ್ ನೋಡುತ್ತೆ. ನೋಡಿದ್ರು ಕಂಡಕ್ಟ್ ಎಕ್ಸಾಮಿನೇಷನ್ ಅಂತ ಅವ್ರು ಹೇಳಿದ್ದಾರೆ. ಆಲ್ ದೀಸ್ ಇಶ್ಯೂಸ್ ಆರ್ ಡಿಬೇಟೆಡ್ ಅಂಡ್ ಡಿಸ್ಕಸ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ. ನೀವು ಹೇಳ್ದಂಗೆ ಕೇಳಕ್ ನಾವು ಯೂನಿವರ್ಸಿಟಿ ನಡೆಸ್ತಾ ಇಲ್ಲ. ಫೈನಲ್ ಆಗಿ ಹೇಳ್ತಿದ್ದೇನೆ, ಬೇಕಾ ಮೋಡಸ್ ಆಫರಲ್ಲಿ ನಮ್ದು ನಾವು ಎಕ್ಸಾಮ್ ಈ ರೀತಿ ಕಂಡಕ್ಟ್ ಮಾಡ್ತೀವಪ್ಪ, ಇಷ್ಟ ಇದ್ರೆ ಬರೀ ಕಷ್ಟ ಇದ್ರು ಬಿಡಿ. ಅದು 8 ದಿವಸದಿಂದ ಅವ್ರು ಸ್ಟ್ರೈಕ್ ಮಾಡಿದಾಗ ನಾವು ನೆಗೋಸಿಯೇಷನ್ ಹೋಗಿಲ್ಲ ಅಂದ್ರೆ ನಿಮ್ಮ ಹತ್ರ ಕೊಟ್ಟು ನಾನು ಚರ್ಚೆ ಮಾಡೋಣ. ಬೇಡಿಕೆ ಕೇಳೋ ಪ್ರಶ್ನೆ, ನೀನು ಲೇಬರ್ ಅಲ್ಲ, ನಾನೇನು ಎಂಪ್ಲಾಯರ್ ಅಲ್ಲ, ಯು ಆರ್ ಎ ಸ್ಟೂಡೆಂಟ್. ಬೇಕಂದ್ರೆ ಬರಿ, ಸಾಕಂದ್ರೆ ಬಿಡು ಅಷ್ಟೇ. ಚರ್ಚೆ ಬೇಡಿಕೆ ನಿಮ್ಮನ್ನು ಕೇಳಿ ಯೂನಿವರ್ಸಿಟಿ. ಇನ್ನೊಂದು ಜೆ ಎಮ್ ಸೃಷ್ಟಿ ಮಾಡೋಕ್ಕಾಗಲ್ಲ ನಮ್ದು ಕರ್ನಾಟಕದಲ್ಲಿ. ಸ್ಟೂಡೆಂಟ್ ಚೇಂಜ್ ಅಂತ ಕೇಳೋ ಯೂನಿವರ್ಸಿಟಿ ಮಾಡೋಕ್ಕಾಗಲ್ಲ. ಅಕಾಡೆಮಿಕ್ ಡಿಸಿಷನ್ಸು, ಎಕ್ಸಾಮಿನೇಷನ್ ಡಿಸಿಷನ್ ಯೂನಿವರ್ಸಿಟಿ ತಗೋಬೇಕು, ಸ್ಟೂಡೆಂಟ್ಸ್ ಅಲ್ಲ ತಗೋ ನಾವು. ಇವೇನು ಬೇಕು, ಏನು ಬೇಕಾದ್ರೆ ಹೇಳ್ತಿರ್ತೀರ ನೀವು ಇವತ್ತು? ಏನು ನಿಮ್ಗೆ ಇಷ್ಟ ಖುಷಿ ಬಂದಿದ್ದು ಹೇಳ್ತೀರಾ? ಅದಕ್ಕೆ ವಯಸ್ಸಿನವರು ಯೂನಿವರ್ಸಿಟಿ ಇರೋದು, ಪರೀಕ್ಷೆ ಯಾರು ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ ನಿಮಗೆ ಕೇಳಿ ಮಾಡೋಕ್ಕ ಅದಿರೋದು ಯೂನಿವರ್ಸಿಟಿ ಅಥವಾ ನನಗೆ ಕೇಳಿ ಮಾಡೋಕ್ಕ? ಅದೊಂದು ಸಿಸ್ಟಮು, ಇಟ್ ಅಷ್ಟು ರನ್ ಆನ್ ಇಟ್ಸ್ ಓನ್. ಇದ್ರೆ ಏನಾಗುತ್ತೆ ಅಂದ್ರೆ, ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ಸ್ಟಿಟ್ಯೂಷನ್ಸ್ ನಡೆಸೋಕ್ಕಾಗುತ್ತಾ? ಕಾಲೇಜ್ಗಳು ನಡೆಸೋಕ್ಕಾಗುತ್ತಾ? ಯಾರಪ್ಪ ನಿಮ್ಮ ಓದು ಒಂದಿರೋ ಬಿಟ್ಬಿಟ್ರಪ್ಪ ಆರೋಗ್ಯ ಚೆನ್ನಾಗಿಲ್ಲ ಜಾಸ್ತಿ ಇಷ್ಟಪಡಲ್ಲ. ಅಲ್ಲಿಂದ ಬಂದಿದ್ದೀರಾ ಅಂತ 2 ನಿಮಿಷ ಮಾತಾಡಕ್ ಬಂದೆ ನಾನು. ಮಲಗಿದ್ದವ್ನು ಕೇಳಿ ಅವನು, ಐ ಆಮ್ ನಾಟ್ ಇನ್ಕ್ಲೈನ್ಡ್, ಐ ಆಮ್ ನಾಟ್ ಪ್ರಿಪೇರ್ ಟು ಪೋಸ್ಟ್ಪೋನ್ ಎಲೆಕ್ಷನ್ ಆರ್ ಚೇಂಜ್ ದಿ ಮೋಡ್ ಆಫ್ ಎಲೆಕ್ಷನ್. ನನ್ನ ವಯಸ್ಸಾಸ್ತರು ಏನು ತೀರ್ಮಾನ ತಗೋತಾರೆ ಅದರಿಂದ ಮುಖ್ಯ ಗೌರ್ಮೆಂಟ್ ಯಾವ ತೀರ್ಮಾನಕ್ಕೂ ಬರಲ್ಲ, ನಾನಂತೂ ಬರಲ್ಲ. ಇಟ್ ಈಸ್ ಫಾರ್ ದಿ ವೈಸ್ ಚಾನ್ಸಲರ್, ಈ ಹ್ಯಾಸ್ ಟು ಟೇಕ್ ಡಿಸಿಷನ್. ಡಿಸಿಪ್ಲಿನ್ ಹ್ಯಾಸ್ ಟು ಬಿ ಮೈಂಟೈನ್ಡ್ ಎಟ್ ಯೂನಿವರ್ಸಿಟಿ. ಡಿಸಿಪ್ಲಿನ್ ಅಂಡ್ ಎಶ್ಯೂಸ್ ಕ್ಯಾನ್ ನೆವರ್ ಗೋ ಟುಗೆದರ್ ಅಂತ ಇಂಗ್ಲೀಷಲ್ಲಿ. ಒಂದು ಎಶ್ಯೂಸ್ ಇನ್ನೊಂದು ಡಿಸಿಪ್ಲಿನ್ ಮಾಡೋಕ್ಕಾಗಲ್ಲ ಯೂನಿವರ್ಸಿಟಿಲಿ. ಯೂನಿವರ್ಸಿಟಿ ಹ್ಯಾಸ್ ಟು ಗೋ ಆನ್ ಡಿಸಿಪ್ಲಿನ್ ರೇಲ್. ಹೆಂಗೆಂಗೆ ಬೇಕು ಹಂಗಂಗೆ ಯೂನಿವರ್ಸಿಟಿ ನಡೆಸೋಕ್ಕಾಗಲ್ಲ. ಇದ್ದಾವೆ ಲಾ ಕಾಲೇಜ್, ಅವರೇನಾರ ಈ ಸಲ ಈಲ್ದಾದರೆ ಒಂದು 50 ಕಾಲೇಜ್ಗೆ ನಾನು ಅಕಾಡೆಮಿ ಡಿಕ್ಲೇರ್ ಮಾಡಿ ಯೂನಿವರ್ಸಿಟಿಯಿಂದ ಆಚೆ ತೆಗೆದುಬಿಡ್ತೀನಿ. ಅವರಾದ್ರು ಚೆನ್ನಾಗಿ ಓದ್ಕೊಳ್ಳಿ, ಪ್ರೈವೇಟ್ ಲಾ ಕಾಲೇಜ್ನವರೆಲ್ಲ ಕೇಳ್ತಾರೆ ನಮ್ಗೆ ಅಟಾನಮಸ್ ಮಾಡಿಬಿಡಿ ಸರ್.
ಯೇಸುವಿನ ನಂಬಿರಕ್ಕೆ ಇಷ್ಟ ಇಲ್ಲ, ತೆಗಿತು ಬಿಡ್ರಿ. ಆಯಾ ಕಾಲೇಜೇ ಇನ್ನು ಮುಂದೆ ಎಕ್ಸಾಮಿನೇಷನ್ ಮಾಡ್ಕೋತಾರೆ, ಅವರೇ ಡೀಮ್ಡ್ ಯೂನಿವರ್ಸಿಟಿ ಆಗಲಿ. ಇದು ನಮ್ಮ ಕೈಲಿ ಆಗಲ್ಲ, ಇದು ಬೇಕಿಲ್ಲ ನಮಗೆ ರಿಸ್ಕು. ಹೋಗ್ಬಿಟ್ಟು ಸ್ಟ್ರೈಕ್ ಮಾಡೋದು ಯೂನಿವರ್ಸಿಟಿಲಿ, ವಯಸ್ಸು ಆಸೆ ಮನೆ ಕಲ್ಲಿಡೋದು ಸ್ಟೂಡೆಂಟ್ಸ್ ಮಾಡೋದಿಲ್ಲ. ಇದು ಇದೊಂಥರ ಜೆ ಎನ್ ಯು, ಸೆಕೆಂಡ್ ಜೆ ಎನ್ ಯು. ಇವರು ಸ್ಟಾರ್ಟ್ ಮಾಡಿರಲ್ಲ ಕೋರ್ಟ್ಗೆ ಹೋಗೋದು ಅದು ಇದು ಅಂತ. ಅವತ್ತಿಂದ ಇವತ್ತದ್ದು ಓದಿದ್ರೆ ಎಲ್ಲ ಫಸ್ಟ್ ಕ್ಲಾಸ್ ಡಿಗ್ರಿ ತಗೋಬೋದಾಯ್ತು. ನಾವು ಇದು ಅವಾಗಲಿಂದನು ಬಂದಿದೆ ಸರ್, ಪೀಸ್ ಮೂವ್. ನನಗೆ ಯಾವಾಗ ಚೆನ್ನಾಗಿಲ್ಲ ಮತ್ತೆ ಡಾಕ್ಟರ್ಗೆಲ್ಲ ರೈಜಾಗುತ್ತೆ. ಪರೀಕ್ಷೆ ಮಾಡೋದು ಅವ್ರು ಮಾಡ್ತಾರೆ ಹೋಗಿ. ನಾಲ್ಕು ತರ ಅಂತ ಹೇಳಿದ್ರು ಅಂತ ಹೇಳಿದ್ರು ನಮಗೆ, ಅವ್ರಿಗೆ ಬೇಕಾಗಿಲ್ಲ ಅದು. ನಮಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಿದ್ದದ್ದು. ಇವ್ರು ಕೇಳಲ್ಲ ಮಾಡಿದ್ರೆ ಇವ್ರು ಅಷ್ಟು ಮಾಡಬೇಕು. ಸ್ಟೂಡೆಂಟ್ಸ್ ಕೇಳಲ್ಲ ನಾವು ರೆಗ್ಯುಲೇಷನ್ ಮಾಡೋದು. ಇಟ್ ಈಸ್ ಫಾರ್ ಅಸ್ ಟು ಡಿಸೈಡ್ ವಿತ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಅದರಲ್ಲಿ ಮತ್ತೆ ನಾವು ಮಾತಾಡ್ತೀವಿ ಹೋಗ್ರಿ, ನಿಮ್ಮ ಜೊತೆ ಎಲ್ಲ ಮಾತಾಡ್ಕೊಂಡಿಲ್ಲ. ಅವ್ರು ಕೊಟ್ಟರೋ ಎಸ್ ಓ ಪಿನ ನಾವು ಅವ್ರಿಗೆ ಹೇಳಬೇಕು, ನಿಮಗೆಲ್ಲ ಹೇಳೋದು ನಾವು. ಅದೆಲ್ಲ ಚರ್ಚೆ ಮಾಡೋ ಅಗತ್ಯ ಇಲ್ಲ. ನಮ್ಮ ಯೂನಿವರ್ಸಿಟಿ ನಾವು ನಿರ್ಧಾರ ತೊಗೊಂಡಿದ್ದೀವಿ. ಬಟ್ ಅಲ್ಲಿ ವಾಂಟ್ ಲೆಟ್ ದೆಮ್ ರೈಟ್, ಅದರ್ವೈಸ್ ಲೆಟ್ ಲೆಟ್ ದೆಮ್ ವೆಯ್ಟ್. ಇನ್ನೊಂದು ಎಕ್ಸಾಮ್ ಬರೆಯೋರು ಏನಾಗಲ್ಲ. ನಂದು 4-5 ತಿಂಗಳಿಗೆ ಎಕ್ಸಾಮ್ ಬರ್ತಲ್ಲ, ತೊಂದರೆ ಏನು ಸರ್? ತೊಂದರೆ ಆಗುತ್ತೆ ಸರ್, ಹೋಗಿ ಬನ್ನಿ. ಹಾಂ ಪ್ಲೀಸ್ ಹೋಗ್ರಿ. ಮುಖ ಕಾಂಪಿಟೇಟಿವ್ ಎಕ್ಸಾಮ್ ಮುಖ ಆಯ್ತಾ ಪರೀಕ್ಷೆ ಬೇಡ.